ಸಾವಿರ ನೋಡಿ ನಾವೆಲ್ಲ ಬಂದು ಎಲ್ಲ ಲಂಚನ್ನ ಎಲ್ಲ ನಿಲ್ಲಿಸಿ ನಮ್ದು ಮರಗಪ್ಪ ನಮ್ದೇ ಲೋಕಲಿ ಮಾತ್ರ ಮಾಡ್ತಾ ಹೋಗ್ತಿದ್ವಿ. 15,000 ಏನೋ ಕೊಡ್ತಾ ಇದ್ವಿ, 15 15 ಆಯ್ತು ನಡೀತಾ ಇತ್ತು. ಇದನ್ನು ಹಾಲಪ್ಪ ಕಮಿಷನ್ ತೊಗೊಳ್ತಾರೆ, ನಾವು ತೊಗೊಂಡಿದ್ದೀವಿ ಆಗ ಬರ್ತೇನೆ ಹೋಗುತ್ತೆ ಇಲ್ಲ ಇಲ್ಲ ಅಂತ ಹೇಳಿದ್ರು. ಮತ್ತೆ ಮತ್ತೆ ಹೇಳಿದ್ರು ಮೊನ್ನೆ ಇದ್ದಕ್ಕಿದ್ದ ಒಂದಿನ 30 ದಿನ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಿದ್ವಿ ತಗೊಂಡಿಲ್ಲ. ಆಯಿತು ನಾನು ಹೋಗ್ತೇನೆ ಧರ್ಮಸ್ಥಳಕ್ಕೆ ಆಣೆ ಮಾಡ್ತೇನೆ, ನಾವು ನಂಬಿದ್ದೀವಿ ಹಿಂದೂ ಕೂಡ ಸಂಕಷ್ಟ ಬಂದಾಗೆಲ್ಲ ಹೋಗಿದ್ದೀವಿ ಸುತ್ತ ಬಂದಾಗ ಹೋಗಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲ ಇಲ್ಲ ಹಂಗಾದ್ರೆ ಹಾಲು ಫಲ ವಿನಾಯಕರಾವ್ ಬರಲಿ ಅವರು ಆಪ್ತು ನಮಗಿಟ್ಟು ಕ್ಲಾಸ್ ಮಾಡಿದ್ರು ವಿನಾಯಕರಾವ್ ಅವ್ರು ತಗೊಂಡಿದ್ದಾರೆ. ಇವ್ರು ನಾನು ಬರ್ತೀನಿ ಮತ್ತೆ ನಾವು ಯಾಕೆ ತಗೋಣ ನಮಗೇನು ಸಂಬಂಧ ಅಣ್ಣನ ಮಗ ಬರ್ಲಿ ಮತ್ತೆ ಫಲ ಏನು ಅಣ್ಣನ ಮಗನೂ ಮದುವೆ ಆಯಿತು ಅಂತ ಬಂದ್ವಿ. ಆಮೇಲೆ ಇಲ್ಲ ಇಲ್ಲ ನಾನು 12 ನಿನ್ನೆ ಮದುವೆ ನಾಳೆನೂ ಒಂದು ಊಟ ಇದೆ 12 ಬರ್ತೀನಿ ಅಂತ ನಾನು ನೋಟಿಸ್ ಕೊಟ್ಟು ಕ್ಲೀನಾಗಿ ಎಲ್ಲ ಮಾಡಿದೆ. ಅವ್ರಿಗೂ ಮುಟ್ಟಿದೆ ಎಲ್ಲ ಮುಟ್ಟಿದ ಮೇಲೆ ಇಲ್ಲ ನಾನು ಗೋವಾ ಚುನಾವಣೆಗೆ ಹೋಗಬೇಕು ಅಂತ ಗೋವಾ ಚುನಾವಣೆ ಹೋಗ್ತು. 24 ನಂತರ ಆಗಲಿ 24 ನಾನು ಗೋವಾ ಚುನಾವಣೆಗೆ ಗೋವಾ ಚುನಾವಣೆ ಇವತ್ತು ಲಾಸ್ಟ್ ಹೇಳಿಕೆ ಮಾಡಿ ಹೇಳಿಕೆ ಮಾಡಿದೆ. ಅದಕ್ಕೆ ನಾನು ನಾವೇ ಲಾರಿ ಮಾಲೀಕರಿಂದಾಗಲಿ ಮರಳ ಎಷ್ಟು ಕೊಡೋದ್ರಿಂದ ಆಗಲಿ ಯಾವುದೇ ಹಣವನ್ನು 1,000 ಉತ್ತರ ತಾಲೂಕಿನ ಲಾರಿ ಮಾಲೀಕರಿಂದ ಕೂತ್ಕೊಂಡಿಲ್ಲ ಅಂತ ಪ್ರಮಾಣ ಮಾಡಿ ಬಂದಿದೆ ಎಂದು ಹೇಳಿದ್ದೆ. ಎಷ್ಟು ಕೊಟ್ಟರೆ ಈಗ ಕಸಿಗೆ ಕಸಿಗೆ ಕೊಟ್ಟು ಕೊಟ್ಟು ಬಿಡಿ ಅದು ನಾನು ಬಂದು ಹೇಳ್ತೀನಿ. ಇದು ನಮ್ಮ ಆತ್ಮಸಾಕ್ಷಿ ಹೇಳಿರೋದು ಪುರಾವೆ ಮಾಡೋದು ಪುರಾವೆನ ಆಯಿತು. ಅದಕ್ಕಿಂತ ಹೆಚ್ಚು ನಾನು ನಿರ್ಲಿಪ್ತ ಆಗಬೇಕು, ನನಗೆ ಅಪವಾದ ಹೋಗಬೇಕು ಅಪವಾದ ಹೋಗಬೇಕು ಅಂತ ನಾನು ಧೈರ್ಯ ಇದೆ ನನಗೆ. ಅದರಿಂದ ಬಂದು ಮಾಡಿದ್ದೀನಿ ಅಂತ ಹೇಳಿದೆ. ಇಲ್ಲ ನಾ ಗೋವಾ ಚುನಾವಣೆಗೆ ಹೋಗಬೇಕು ಅಂತ ಗೋವಾ ಚುನಾವಣೆ ಹೋಗ್ತು. 24 ನಂತರ ಆಗಲಿ 24 ನಾನು ಗೋವಾ ಚುನಾವಣೆಗೆ ಗೋವಾ ಚುನಾವಣೆ ಇವತ್ತು ಲಾಸ್ಟ್. ನೀವು ನಿಮ್ಮ ಹೇಳಿಕೆ ಮಾಡಿ ಹೇಳಿಕೆ ಮಾಡಿದೆ. ಅದಕ್ಕೆ ನಾನು ಆಗ ಲಾರಿ ಮಾಲೀಕರಿಂದಾಗಲಿ ಮರಳ ಎತ್ತು ಕೊಡೋರಿಂದ ಆಗಲಿ ಯಾವುದೇ ಹಣವನ್ನು 1,000 ಉತ್ತರ ತಾಲೂಕಿನ ಲಾರಿ ಮಾಲೀಕರಿಂದ ಕೂತ್ಕೊಂಡಿಲ್ಲ ಅಂತ ಪ್ರಮಾಣ ಮಾಡಿ ಬಂದಿದೆ ಎಂದು ಹೇಳಿದ್ದೆ. ಎಷ್ಟು ಕೊಟ್ಟರೆ ಆಯಿತು ಪ್ರೆಸ್ಸಿಗೆ ಪ್ರೆಸ್ಸಿಗೆ ಕೊಟ್ಟು ಬಿಡಿ ಅದು ನಾನು ಇಲ್ಲಿ ಬಂದು ಹೇಳ್ತೀನಿ. ಇದು ನಮ್ಮ ಆತ್ಮಸಾಕ್ಷಿ ಹೇಳಿರೋದು ಪುರಾವೆ ಮಾಡೋದು ಪುರಾವೆನ ಆಯಿತು. ಅದಕ್ಕಿಂತ ಹೆಚ್ಚು ನಾನು ನಿರ್ಲಿಪ್ತ ಆಗಬೇಕು, ನನಗೆ ಹೋಗಬೇಕು ಅಪವಾದ ಹೋಗಬೇಕು ಅಂತ ನಾನು ಧೈರ್ಯ ಇದೆ ನನಗೆ. ಅದರಿಂದ ಬಂದು ಮಾಡಿದ್ದೀನಿ ಅಂತ ಹೇಳಿದ್ದೆ. ಈ ಹಿಂದೆ ಮಾಜಿ ಶಾಸಕ ಗೋಪಾಲಕೃಷ್ಣ ಅವರು ಆಪಾದನೆ ಮಾಡಿದರು. ಸಾಗರ ಹೊಸನಗರ ತಾಲೂಕಿನ ಲಾರಿ ಮರಳು ಸಾಗಾಣಿಕೆ ಲಾರಿ ಮಾಲೀಕರಿಂದ ಕಮಿಷನ್ ತೊಗೊಳ್ತಾರೆ ಮತ್ತು ತಿಂಗಳ ಮಂತ್ಲಿ ತೊಗೊಳ್ತಾರೆ ಅಂತ ಆಪಾದನೆ ಮಾಡಿದರು. ನಾನು ಆಪಾದನೆ ಮಾಡಿಲ್ಲಪ್ಪ ತೊಗೊಂಡಿಲ್ಲ ಅಂತ ಅನೇಕ ಸಾರಿ ಹೇಳಿದ್ದೆ. ಆಮೇಲೆ ಇದ್ದ ಆದರೂ ಅವ್ರಿಗೆ ಸಮಾಧಾನ ಆಗಿಲ್ಲ. ಅವರು ನಮಗೆ ಏನು ತಾಕತ್ತಿದ್ದರೆ ಧರ್ಮಸ್ಥಳಕ್ಕೆ ಬಂದು ಪ್ರಮಾಣ ಮಾಡಲಿ ಅಂತ ಹೇಳಿದರು. ಅದಕ್ಕೆ ಧರ್ಮಸ್ಥಳಕ್ಕೆ ಇವತ್ತು ಬಂದಿದ್ದೇನೆ. ಬರೋದಕ್ಕಿಂತ ಮುಂಚೆ ನಾನು ಅವರಿಗೆ ಇದೆ ತಮಗೆ ಇಲ್ಲಿದೆ ನೋಟಿಸನ್ನು ಕೊಟ್ಟಿದ್ದೆ. ನೋಟಿಸ್ ಅಂತ ತಿಳುವಳಿಕೆ ಈ ಥರ ಇಂಥ ದಿನ ಹೋಗ್ತೇನೆ ತಾ ಬರೋರೆಲ್ಲ ಬನ್ನಿ ಅಂತ. ನಾನು ಇವತ್ತು 12 ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಕಾರಣಗಳನ್ನು ಕೊಟ್ಟಿದ್ದೆ. 11 ನಮ್ಮ ಮನೇಲೆ ಮದುವೆ, ನಾಳೆನೂ ಒಂದು ಊಟ ಇದೆ, ಇದ್ರ ಮಧ್ಯೆ ನಾನು ಇವತ್ತು ಬರ್ತೇನೆ. ಇವತ್ತು ನಾಡ್ದಿಂದ ಅಸೆಂಬ್ಲಿ ಇದೆ, ಹಾಗಾಗಿ ಬರೋಕ್ಕೆ 12 ಒಂದು ಪ್ರಯತ್ನ ಮಾಡ್ತೇನೆ ಬರ್ತೇನೆ ಅಂಥೇಳಿ 4 ಬರೆದಿದ್ದೆ. 8 ಮುಂಚೆ 4 ಬರೆದಿದ್ದೆ 12 ಅಂತ. ನಾನು ಆ ಪ್ರಕಾರ ಇವತ್ತೆಲ್ಲ ಬಂದು ನಾನು ದೇವರಲ್ಲಿ ಪ್ರಮಾಣ ಮಾಡಿದ್ದೇನೆ. ಸಾಗರ ಹೊಸನಗರ ತಾಲೂಕಿನ ಮರಳು ಸಾಗಾಣಿಕೆದಾರರಿಂದ ಯಾವುದೇ ಕಮಿಷನ್ನು ಪಡೆದಿಲ್ಲ ಅಂತ. ಆಮೇಲೆ ಅವರು ಪಲಾಯನ ಮಾಡಿ ವಿನಾಯಕರಾವ್ ತೊಗೊಂಡಿದ್ದಾರೆ, ವಿನಾಯಕರಾವ್ ಬರಬೇಕು ಅಂದರು. ವಿನಾಯಕರಾವ್ ಅಂತ ಹೇಳಿದರೆ ಅವರು ನನ್ನ ಕಾಲೇಜು ದಿನಗಳಿಂದ ನಾವು ಸುಮಾರು 40 ಒಟ್ಟಿಗೆ ಸ್ನೇಹಿತರು. ಅವರು ಬಂದು ಅವ್ರು ಹೇಳಿದ್ರು ಹಾಗಾದ್ರೆ ತಗೊಂಡಿದ್ದೀರೇನ್ರಿ ಅಂತ ನಾನು ಕೇಳಿದೆ. ಇಲ್ಲ ತಗೊಂಡಿಲ್ಲ, ಅವರು ಬಂದಿದ್ದಾರೆ. ಅವರು ಬಂದು ಕೂಡ ದೇವಸ್ಥಾನದಲ್ಲಿ ಹೇಳಿದ್ದಾರೆ. ಏ ಇಲ್ಲ ಇಲ್ಲ ರವೀಂದ್ರ ಬರಲಿ ರವಿ ಅಂಥೇಳಿ ನಮ್ಮ ಅಣ್ಣನ ಮಗ ಇಲ್ಲಿದ್ದಾರೆ ಸಹೋದರರು. ನಾನಾಗಲಿ ನನ್ನ ಸಹೋದರರಾಗಲಿ ಯಾರೂ ತೊಗೊಂಡಿಲ್ಲ ಅಂತಲೇ ನಂದು ಪ್ರಮಾಣ ಮಾಡಿದ್ದೇನೆ. ಮತ್ತು ರವಿನೂ ಬಂದಿದ್ದಾರೆ. ಹೀಗೆ ಪಲಾಯನ ಮಾಡೋದು. ಆಮೇಲೆ 12 ಬರೋಕ್ಕಾಗಲ್ಲ, 13 ಬರ್ತೀವಿ, 13 ಬರ್ತೀನಿ ಅಂತೇನು ಹೇಳಿಲ್ಲ, ಪತ್ರ ಬರೆದಿಲ್ಲ, ಎಲ್ಲೂ ಹೇಳಿಲ್ಲ ಅವರು. ಗೋವಾ ಚುನಾವಣೆ ಇದೆ ನನಗೆ, 24 ಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿದೆ ಪೇಪರ್ನ ನೋಡಿ, ಇಲ್ಲಿದೆ. ಗೋವಾಕ್ಕೆ ಹೋಗಿ ಬರ್ತೀನಿ ನಾನು ಅಂತ ಹೇಳಿದರು. ಗೋವಾ ಚುನಾವಣೆ ಮುಗಿದೋಗಿದೆ, ಗೋವಾ ಚುನಾವಣೆ ಇವತ್ತೇ ಲಾಸ್ಟ್. ಇವತ್ತೇ ಯಾಕೆ ಹೋಗ್ತಾರೆ, ಇವು ಹೋಗೇ ಇಲ್ಲ ಗೋವಾದ ಬದಿಗೆ. ಗೋವಾಕ್ಕೆ ಹೋಗಿದ್ದೀನಿ, ಗೋವಾಕ್ಕೆ ಹೋಗ್ತೀನಿ 24 ಅಂತ ಸುಳ್ಳು ಹೇಳಿದರು. ಅದನ್ನು ನಮಗೆ ಗೊತ್ತಾಗಿ ನಾನು ಹೇಳಿದೆ ಇದೆಲ್ಲ ಸಾಬೂಬು ಹೇಳೋದು ಬೇಡ, ಬಂದು ಪ್ರಮಾಣ ಮಾಡಲಿ ಅಂತ. ಇದ್ದಕ್ಕಿದ್ದಂಗೆ ಈಗ ರಾತ್ರಿ ಏನೋ ಹೊರಟಿದ್ದೀನಿ ಮಾಡಿದ್ದೀನಿ ಅಂತ ಮೀಡಿಯಾದಿಂದ ಮೂಲಕ ಗೊತ್ತಾಯಿತು. ಇವತ್ತು 12 ಬರ್ತಾರೆ ಅಂತ ಹೇಳಿ ಹೇಳಿದರು. ಆಮೇಲೆ ಇನ್ನೊಂದ್ರೆ ಹೇಳಿದ್ರು 10 ಅಂತ ಹೇಳಿದ್ರು. ಯಾವುದೇ ಕ್ಲಾರಿಟಿ ಇಲ್ಲ ಅವರಿಗೆ, ಪ್ರಾಮಾಣಿಕವಾಗಿ ಒಪ್ಕೊಳ್ಳೋ ತಾಕತ್ತಿಲ್ಲ.
ನಾನು ಪ್ರಾಮಾಣಿಕವಾಗಿ ಒಪ್ಕೊಂಡಿದ್ದೇನೆ. ಮತ್ತೊಂದಿಷ್ಟು ದಾಖಲೆಗಳಿದ್ದಾವೆ, ದಾಖಲೆಗಳಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಬೇಕು ಅವರು. ಮರಳು ಸಾಗಾಣಿಕೆದಾರರಿಂದ ಹಿಂಗೆ ಹಿಂಗೆ ನಷ್ಟ ಆಗ್ತಾಯಿದೆ, ಹೀಗೆ ಇಂತಿಂಥ ಕಡೆ ಲಂಚ ಕೊಟ್ಟಿದ್ದಾರೆ, ತೊಗೊಂಡಿದ್ದಾರೆ ಅಂತ ಹೇಳಬೇಕು. ಅದು ಇನ್ನೂ ಸುಲಭ. ಅದು ಬಿಟ್ಬಿಟ್ಟು ಆತ್ಮ ನಾನು ಸತ್ಯ ಮತ್ತು ನ್ಯಾಯ ನೀತಿ ಪ್ರಾಮಾಣಿಕತೆಗೆ ಧರ್ಮಸ್ಥಳ ಹೆಸರಾಗಿದೆ. ಸಿಗಂದೂರು ಬೇಡ ಅಂತ ಅವರೇ ಹೇಳಿದ್ದಾರೆ ಸರ್. ಧರ್ಮಸ್ಥಳಕ್ಕೆ ಮಾತ್ರ ಬರಬೇಕು, ಸಿಗಂದೂರಿ ಬೇಡ. ಸಿಗಂದೂರು ಮೇಲೂ ಅವ್ರಿಗೆ ನಂಬಿಕೆ ಇಲ್ಲ, ದೇವರೆಲ್ಲ ಒಂದೇ. ಆದರೂ ಧರ್ಮಸ್ಥಳಕ್ಕೆ ಬಂದು ನಾನು ಇವತ್ತು ಪ್ರಮಾಣ ಮಾಡಿದ್ದೇನೆ. ಇದು ನನ್ನ ಆತ್ಮಶುದ್ಧಿಗಾಗಿ, ನನ್ನ ಪ್ರಾಮಾಣಿಕತೆಗಾಗಿ, ಪ್ರಾಮಾಣಿಕ